ಅಮ್ಮ, ಈಗ ನೀವು ಭಾವಗೀತೆಗಳು, ದಾಸರ ಪದಗಳು, ಚಿತ್ರಗೀತೆ ಇದೆಲ್ಲ ಮಾಡಿದಿರಿ. ಸೊ ಅದಕ್ಕೆ ಶಿಷ್ಟ ಸಂಗೀತದ ಒಂದು ಪ್ರಕಾರ ಇತ್ತು. ಆದರೆ ನಾನು ಗಮನಿಸಿದಾಗೆ ಈಗ ಜಾನಪದ ಸಾಹಿತ್ಯ ಬರೀಬೇಕಾದ್ರೆ ಅದರದ್ದೇ ಆದ ಒಂದು ದೇಸಿ ಸಂಗೀತ ಗೊತ್ತಿರಬೇಕು ಒಂದು. ಮತ್ತು ಈ ಆ ಥರ ಸಾಹಿತ್ಯ ಬರೀಲಿಕ್ಕೆ ನಿಮಗೆ ಏನು ಪ್ರಚೋದನೆ, ಯಾರು ಪ್ರೇರಣೆ? ಈ ಸಾಹಿತ್ಯ ಬರೆಯೋದಕ್ಕೂ ಆ ಸಾಹಿತ್ಯ ಬರೆಯೋದು ತುಂಬ ಟಫ್ ಸಂಗತಿ ಅದು ನನ್ನ ಲೆಕ್ಕ ಪ್ರಕಾರ. ಅದನ್ನು ಹೇಗೆ ನಿಭಾಯಿಸಿದ್ದೀರಿ ನೀವು? ತುಂಬ ಒಳ್ಳೆಯ ಪ್ರಶ್ನೆ ಇದೆ ಇದು. ನನಗೆ ನಿಮ್ಗೆ ಹೇಳಿದೆ ಅವತ್ತು, ನಾನು ಕನ್ನಡ MA ಮಾಡಿದಾಗ ನಾನು ಐಚ್ಛಿಕವಾಗಿ ಜಾನಪದವನ್ನು ಆಯ್ಕೆ ಮಾಡ್ಕೊಂಡಿದ್ದೆ ಅಂತ. ಯಾಕೆಂದರೆ ನಾನು ಹುಟ್ಟಿದ್ದೆ ಒಂದು ಹಳ್ಳಿಯಲ್ಲಿ. ಆಮೇಲೆ ಮೊದಲು ನಾನು ಕೇಳಿದ್ದೆ, ನನಗೆ ಹನುಮಿಯ ಹಾಡು ಹೇಳಿದೆ ನೋಡು, ಒಂದು ಬೆಳೆದಿಂಗಳು ಬೆಳಕಿನಾಗಿ ಅಂತ ಹೇಳಿದೆ ನಾನು. ಸೊ ನಾನು ಚಿಕ್ಕವಳಾಗಿದ್ದಾಗ ಮೊದಲು ಕೇಳಿದ್ದೆ ನಾನು ಜಾನಪದ ಗೀತೆ. ಆಮೇಲೆ ಬೆಳೆದಿದ್ದೆಲ್ಲ ಹಳ್ಳಿಯ ಪರಿಸರ. ಹಾಗೆ ನನಗೆ ಹಳ್ಳಿಯ ಒಂದು ಸಂಸ್ಕೃತಿ, ಭಾಷೆ, ಆ ಜನರ ಸಂಸ್ಕಾರ, ಅವ್ರ ಮನಸ್ಸು ಅದೆಲ್ಲ ಒಂದು ರೀತಿ ನನಗೆ ಹತ್ತಿರ ಆಗಿತ್ತು. ಜಾನಪದ ತೊಗೊಂಡಾಗ ನಂಗೆ ತುಂಬ ಸಂತೋಷ ಆಯಿತು. ಜಾನಪದದಲ್ಲಿ ನಾನು ಕ್ಷೇತ್ರ ಕಾರ್ಯ ಅಂತಿತ್ತು, ಅಂದರೆ ಫೀಲ್ಡ್ ವರ್ಕ್ ಅಂತ. ನಾವು ಹೋಗಿ ಬೇರೆಯವ್ರ ಹತ್ರ, ಅದಕ್ಕೊಂದು ಮತ್ತು ಸ್ವಲ್ಪ ಮಾರ್ಕ್ಸ್ ಇತ್ತು ನಮಗೆ, ಹೋಗಿ ಹಳ್ಳಿ ಹಳ್ಳಿ ಹೋಗಿ ನಾವು ಹಾಡುಗಳನ್ನ ಕೇಳೋದು, ಅದನ್ನು ಬರ್ಕೊಳ್ಳೋದು, ಸಂಗ್ರಹ ಮಾಡೋದು. ಅವಾಗ ನಮ್ಮ ಟೇಪ್ ರೆಕಾರ್ಡೆಲ್ಲ ಇರಲಿಲ್ಲ, ನನ್ನ ಹತ್ರದ್ದು ಇರಲಿಲ್ಲ. ಆಮೇಲೆ ಹೋಗೋದು, ಬರ್ಕೊಳ್ಳೋದು ಎಲ್ಲ ಮಾಡ್ತಾಯಿದ್ದೆ. ಹಾಗೆ ಬರ್ತಾಯಿದ್ದಾಗ MA ಆಯಿತು ನಂದು. MA ಆಯಿತು. ಐಚ್ಛಿಕವಾದಂತಹ ಜಾನಪದ ನಾನು ತೊಗೊಂಡೆ. ತುಂಬ ಜನ ಪರಿಚಯ ಆಯಿತು ನನಗೆ. ಯಾವುದು ನಿಜವಾದ ಜಾನಪದ, ಯಾವುದು ಫೇಕ್, ಅಂದರೆ ಜಾನಪದ ಅಲ್ಲದೆ ಇರೋದು, ಅಂದರೆ ಜನ ಅವರವರೇ ಸೇರಿಸ್ಕೊಂಡು ಹಾಡೋದು, ಆಧುನೀಕರಣ ಮಾಡಿ ಹಾಡ್ತಾರಲ್ಲ ಅಂತಹ ಹಾಡುಗಳು, ಅದೆಲ್ಲ ಅಶಾಸ್ತ್ರೀಯ. ಅಂದರೆ ಜಾನಪದದಲ್ಲಿ ಕೂಡ ಒಂದು ಶಾಸ್ತ್ರೀಯತೆ ಇದೆ. ಜಾನಪದವನ್ನು ಯಾರು ಬರೆದ್ರು, ಯಾವಾಗ ಬರೆದ್ರು, ಎಲ್ಲಿ ಬರೆದ್ರು ನಮಗೇನು ಗೊತ್ತಾಗಲ್ಲ. ಅದಕ್ಕೆ ನಮ್ಮ ಕವಿ ಅನ್ನೋದು ಇಲ್ಲ, ಯಾವ ಕವಿ ಬರೆದಿರೋ ಅಂತಿಲ್ಲ. ಯಾಕೆಂದರೆ ಅದೊಂದು ಸಮೂಹವಾದಂತಹ ಒಂದು ಸೃಷ್ಟಿ ಅಂತ ಹೇಳ್ತಾರೆ, ಸಮಷ್ಟಿ ಸೃಷ್ಟಿ ಅಂತ ಹೇಳ್ತಾರೆ ಜಾನಪದ ಸಾಹಿತ್ಯಕ್ಕೆ. ಈಗ ನಮಗೆ ಶಿಷ್ಟ ಸಾಹಿತ್ಯದಲ್ಲಿ ಒಬ್ಬ ಕವಿ ಕೂತ್ಕೊಂಡು ಬರೀತಾನೆ. ಈಗ ಪಂಪ ಬರೀತಾರೆ, ಜನ ಬರೀತಾನೆ, ರನ್ನ ಬರೀತಾರೆ, ಹಾಗೆ ಒಂದು ಕುವೆಂಪು ಅವರು ಬರೆದಿದ್ದಾರೆ ಅಂತ ನಮಗೆ ಸಿಗುತ್ತೆ ಈಗ. ಆದರೆ ಜಾನಪದದಲ್ಲಿ ಯಾರು ಬರೆದು ನಮ್ಗೆ ಸಿಗೋದೇ ಇಲ್ಲ. ಅವರು ಆ ಸಂದರ್ಭಕ್ಕೆ ಅವ್ರ ಮನಸ್ಸಿಗೆ ಏನು ಭಾವನೆ ಬರುತ್ತೆ ಅದನ್ನು ಅವರು ಹಾಡಿನ ಮೂಲಕ, ಶಬ್ದದ ಮೂಲಕ ನಮಗೆ ಹೇಳಿಕೊಟ್ಟಿರ್ತಾರೆ. ಅದನ್ನು ಅವರು ಆ ಜಾನಪದ ಕಾವ್ಯ ಅವರ ಅಂದಿನ ಕೆಲಸ ಏನು ಮಾಡ್ತಾ ಇದ್ದಾರೆ, ಆ ಕಾಯಕ ಆಗಿತ್ತು ಅವರಿಗೆ. ಆ ಕಾಯಕಕ್ಕೆ ಆಯಾಸ ಆಗದೆ ಹೇಗೆ, ಅವ್ರಿಗೇನು ಗೊತ್ತೇ ಆಗಬಾರ್ದು. ಈಗ ನೀವು ಗೊತ್ತಿರುತ್ತೆ, ಈ ಲೈಟ್ ಕಂಬ ಭಾರವಾದ ಎಳಿಬೇಕಾದ್ರೆ ಐಸ್ ಅದು ಕೂಗ್ತಾರಲ್ಲ, ಅದೇನಕ್ಕೆ ಅರ್ಥ ಇಲ್ಲ. ಆದರೆ ಏನೋ ಆ ಭಾರವನ್ನು ಎತ್ತೋದಕ್ಕೆ, ಸಪೋರ್ಟ್ ಮಾಡೋಕ್ಕೆ, ಅಥವಾ ಆ ನೋವನ್ನು ಮರೆಸೋದಕ್ಕೆ, ಅವರಿಗೆ ಶಕ್ತಿ ಕೂಡೋಕ್ಕೆ ಅವ್ರ ಆ ಥರ ಏನೋ ಶಬ್ದಗಳನ್ನು ಹೇಳ್ಕೊಂಡು ಮಾಡ್ತಾರೆ. ಹಾಗೆಯೇ ಈ ಜಾನಪದದವರು ನಾಟಿ ಮಾಡಿದಾಗ, ಕಳೆ ಕೀಳುವಾಗ, ಹಾಗೆ ಹೊಲದಲ್ಲಿ ಉಳಬೇಕಾದ್ರೆ, ಹಾಗೆ ಬೇರೆ ಬೇರೆ ಇದೆಲ್ಲ, ಅದು ಬೆಳಗ್ಗೆದ್ದು ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲ್ಲಿ ಎಳ್ಳೋ ಜೀರಿಗೆ ಬೆಳೆಯೋಳ ಎಳ್ಳೋ ಜೀರಿಗೆ ಬೆಳೆಯೊಂಥ ಭೂಮಿ ತಾಯ ಎದ್ದೊಂದು ಗಳಿಗೆ ನೆನೆದೇನ ಎದ್ದೊಂದು ಗಳಿಗೆ ನೆನೆದೇನ. ಏನು ಹೇಳ್ತಾನೆ ಬೆಳಗಾಗಿ ನಾನು ಯಾವ್ದು ಹೇಳೋದಿಲ್ಲ, ಯಾರು ನೆನೆಸ್ಕೊಳ್ಳಿ, ಆ ಭೂಮಿ ತಾಯಿ ನೆನೆಸ್ಕೊಳ್ತಾರೆ. ಭೂಮಿ ಅನ್ನೋದು ಮಹಾದೇವರು, ಅವ್ರಿಗೆ ಪ್ರತ್ಯಕ್ಷವಾದಂಥ ದೇವರು. ಎಳ್ಳು ಜೀರಿಗೆ ಎರಡೂ ಅನ್ನು ಸಂತೋಷವನ್ನು, ಸಂಭ್ರಮವನ್ನು, ಐಶ್ವರ್ಯವನ್ನು, ಸಂಭ್ರಮ ಎಲ್ಲವನ್ನು ಕೊಡುವಂತಹ ಒಂದು ಎಳ್ಳು ಜೀರಿಗೆಯನ್ನು ಕುರಿತ ಒಂದು ಹಾಡು ಹೇಳ್ತಾಳೆ. ಹಾಗೆ ಭೂಮಿಯ ಮೇಲೆ, ಹಾಗೆ ಕಲ್ಲಿನ ಮೇಲೆ ಹೇಳ್ತಾರೆ, ಕಲ್ಲು ಕೊಟ್ಟವನಿಗೆ ಎಲ್ಲ ಭಾಗ್ಯವು ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ, ಆ ಮನೆಗೆ ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ, ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ. ನೋಡಿ ಏನು ಆಶಯ ನೋಡಿ. ಅದು ಕಲ್ಲು ಕೊಟ್ಟವನು, ಯಾವ ಕಲ್ಲು ಕೊಟ್ಟವನು, ರಾಗಿ ಬೀಸೋಕ್ಕೆ ಕಲ್ಲು ಕೊಟ್ಟನಲ್ಲ ಅಂತಹ ಕಲ್ಲು ಕೊಟ್ಟವನಿಗೆ ಅವಳು ಎಂತಹ ಆಶೀರ್ವಾದ ಮಾಡ್ತಾಳೆ. ಅವಳು ಒಬ್ಬ ಜಾನಪದ ಗಾಯಕಿ. ಕಲ್ಲು ಕೊಟ್ಟವನಿಗೆ ಎಲ್ಲ ಭಾಗ್ಯವು ಬರಲಿ, ಎಲ್ಲ ಭಾಗ್ಯ ಬರಲಿ. ಏನು ಭಾಗ್ಯ ಬರಬೇಕು? ನಾನು ಧ್ವನಿ ಅಂತ ಹೇಳಿದೆ. ಶಿಷ್ಟ ಕಾವ್ಯದಲ್ಲಿ ಅವತ್ತು ಧ್ವನಿ ಏನಿದೆ ಅಂತ ನಿನಗೆ ನಾನು ಕಳೆದ ಸಂಚಿಕೆಗಳಲ್ಲಿ ಹೇಳಿದೆ. ಇದು ಜಾನಪದದಲ್ಲಿ ಕೂಡ ಎಂತಹ ಧ್ವನಿ ಇದೆ. ಪಲ್ಲಕ್ಕಿ ಮೇಲೆ ಮಗ ಬರಲಿ ಅಂತಾಳೆ ಇವಳು. ಕಲ್ಲು ಕೊಟ್ಟವನಿಗೆ ಅಲ್ಲಿ ಸಾಹಿತ್ಯದ ಅರ್ಥ, ಪ್ರಾಸ ನೋಡಿ, ಕಲ್ಲು, ಪಲ್ಲಕ್ಕಿ, ಏನು ದ್ವಿತೀಯ ಪ್ರಾಸ, ಅರ್ಥ, ಅದರ ಜೊತೆಗೆ ವಿಶೇಷವಾದಂಥ ಧ್ವನಿ ಇದೆ. ಪಲ್ಲಕ್ಕಿ ಮೇಲೆ ಮಗ ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ ಅಂದರೆ ಎಂಥ ಸಂಭ್ರಮ ಬರಲಿ, ದೊರೆತನ ಬರಲಿ, ಐಶ್ವರ್ಯ ಬರಲಿ, ವೈಭೋಗ ಬರಲಿ, ಸುಖ ಸಂಭ್ರಮ ಬರಲಿ. ಅದ್ರ ಜೊತೆಗೆ ಇನ್ನೊಂದು ಹೇಳ್ತಾಳೆ, ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ ಅಂತಾಳೆ. ಅವನು ಸೊಸೆ ಬರಲಿ, ಅವ್ನ ಮನೆಗೆ ಕಲ್ಕೊಡ್ತಾನಲ್ಲ ಅಂತವ್ನು, ಎಂಥ ಸೊಸೆ ಬರಬೇಕು? ಮಲ್ಲಿಗೆ ಮುಡಿಯೋ ಸೊಸೆ ಬರ. ಆ ಮಲ್ಲಿಗೆ ಅನ್ನೋದು ವಿಶೇಷವಾದಂಥದ್ದು. ಬನ್ನಿ, ಮಲ್ಲಿಗೆ ಅನ್ನೋದು ಒಂದು ಪರಿಮಳ, ಮಲ್ಲಿಗೆ ಅನ್ನೋದೊಂದು ಸಂಭ್ರಮ, ಮಲ್ಲಿಗೆ ಅನ್ನೋದು ಸೌಂದರ್ಯ, ಮಲ್ಲಿಗೆ ಅನ್ನೋ ಸ್ವಭಾವ, ಮಲ್ಲಿಗೆ ಅನ್ನೋ ಸುಗಂಧ, ಇದೆಲ್ಲ ಇರುವಂತಹ ಸಂಸ್ಕಾರ ಇರುವಂತಹ ಹೆಣ್ಣು ಅವಳ ಸೊಸೆ ಅವ್ರ ಮನೆಗೆ ಬರಲಿ ಅಂತ ಹೇಳ್ತಾರೆ. ಅಂದರೆ ಜಾನಪದ ಕಾವ್ಯದಲ್ಲಿ ಈ ಒಂದು ವೈಶಿಷ್ಟ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ನನಗಿದೆಲ್ಲ ನಾನು ಓದ್ತಾ ಇದ್ದಾಗ, ಅಂದರೆ ಇದನ್ನು ಓದಿ ನನ್ನ ಐಚ್ಛಿಕವಾದಂಥ ವಿಷಯದಲ್ಲಿ ಹೋದಾಗ ಸುಮಾರು ಸಂಗ್ರಹವನ್ನು ಮಾಡಿಕೊಂಡೆ. ಸಂಗ್ರಹ ಮಾಡಿ ಆದಮೇಲೆ ಒಂದು ಸಲ ನಾನು ಓದಿದಂತಹ ಲಲಿತ ಕಲೆಗಳ ಕಾಲೇಜಲ್ಲಿ ಸಂಜೆ ಡಿಪ್ಲೊಮೊ ಕ್ಲಾಸಸ್ ಶುರು ಮಾಡಿದ್ರು. ಅದು ಲಘು ಸಂಗೀತ, ಅದು ಸುಗಮ ಸಂಗೀತ ನಿಮ್ಮ ಹೆಸರು ಬಂದಿರಲಿಲ್ಲ, ಲಘು ಸಂಗೀತ, ಗಮಕ, ಆಮೇಲೆ ವೀಣಾವಾದನೆ ಇತ್ತು, ಮತ್ತು ಜೊತೆಗೆ ಜಾನಪದ ಒಂದು ಡಿಪ್ಲೊಮೊ ಶುರು ಮಾಡಿದ್ರು. ನನಗೆ ಅವಾಗ ತುಂಬ ಆಸಕ್ತಿ ಇತ್ತು, ಹೇಗಾರು ಮಾಡಿ ಜಾನಪದ ಡಿಪ್ಲೊಮೊ ಸೇರ್ಕೋಬೇಕು ಅಂತೇಳಿ. ನಮ್ಮ ತಾಯಿಯವರು ತಂದೆಯವರಿಗೂ ಸೇರ್ಕೊ ಅಂತ ಹೇಳೋರು. ನಾನು ಕಾಲೇಜಿಗೆ ಹೋಗಿ ಅಪ್ಲಿಕೇಶನ್ ಕೊಟ್ಟು ಸೇರಿಕೊಂಡೆ, ನಾನು ಅರ್ಜಿ ಕೊಟ್ಟು. ನನಗೆ ಅಲ್ಲಿ ಬಂದವರು ಯಾರು ಗೊತ್ತಾ? ಕಂಸಾಳೆ ಮಹಾದೇವಯ್ಯ. ಆಗಲೇ ಮೊಟ್ಟ ಮೊದಲಿಗೆ ನಾನು ಅವ್ರನ್ನ ಕೇಳಿದ್ದೆ, ಅವ್ರ ಬಗ್ಗೆ ಎಲ್ಲ ಕೇಳಿದ್ದೆ, ಅವ್ರ ಹಾಡುಗಳನ್ನ ಕೇಳಿದ್ದೆ. ಅವರು ಅಲ್ಲಿ ಗುರುವಾಗಿ ಬಂದಿದ್ದರು. ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯದವರು ಅವ್ರನ್ನ ಅಲ್ಲಿ ವಿಶೇಷ ಅಧ್ಯಾಪಕರಾಗಿ ಅವ್ರನ್ನ ತಗೊಂಡಿದ್ರು. ಸ್ಪೆಷಲ್ ಏನೋ ಸಂದರ್ಶನ ಅಂತ ಹೇಳ್ತಾರೆ, ಸಂದರ್ಶಕ ಅಧ್ಯಾಪಕರನ್ನು ತಗೊಂಡಿದ್ರು. ಅವ್ರು ಹೋಗಿ ನೋಡಿದೆ. ಮೊದಲನೇ ದಿವಸ ನಾನು ಒಂದು 10-15 ಜನ ಇದ್ವಿ. ಹೋಗಿ ಯಾವಾಗಲೂ ನಮಸ್ಕಾರ ಮಾಡೋದು. ಹೋಗಿ ಅವ್ರಿಗೆ ನಮಸ್ಕಾರ ಮಾಡಿದೆ. ನಮಸ್ಕಾರ ಮಾಡಿದ ತಕ್ಷಣ ಅವರೆಲ್ಲ ಕೇಳಿಕೊಂಡು ಎಲ್ಲ ಮಾಡಿ ಅಯ್ಯೋ ಅವ್ವ, ನೀವು ಬರಬೇಡಿ ನಮ್ಮ ಕ್ಲಾಸ್ಗೆ ಅಂದ್ಬಿಟ್ರು. ಅಯ್ಯೋ ಹಿಂಗೆ ಹೇಳ್ತಾರಲ್ಲ, ತುಂಬ ಬೇಜಾರಾಯಿತು. ಅಯ್ಯೋ ಹಿಂಗೆ ಹೇಳ್ತಾರಲ್ಲ, ನನಗೆ ತುಂಬ ಆಸೆ ಇದೆ ಕಲಿಬೇಕು ಅಂತಲ್ಲ ಅಂತ ಅಂದ್ಕೊಂಡೆ ನಾನು. ತಿರ್ಗಿ ಮಾರನೇ ಸಲ ಹೋದೆ. ತಿರ್ಗಿ ಹಾಗೆ ನಮಸ್ಕಾರ ಮಾಡಿ ಕೂತ್ಕೊಂಡೆ. ಅವ್ವಾ ನೀವು ಬರಬೇಡಿ, ನೀವು ನಮ್ಮ ಕ್ಲಾಸ್ ನೀವು ಬರಬೇಡಿ ಅಂದರು. ಅಯ್ಯೋ ಯಾಕೆ ಈ ಥರ ಹೇಳ್ತೀರಾ, ಯಾಕೆ ಅದು ಬರಬೇಡಿ ಅನ್ನೋದು ಯಾಕೆಂದರೆ ಅವ್ರಿಗೆ ನನ್ನಲ್ಲಿ ಏನು ಕಾಣ್ತೋ ಗೊತ್ತಿಲ್ಲ. ನಾನು ತುಂಬ ವಿದ್ಯಾವಂತೆ ಅಂತ ಅನ್ನಿಸ್ತು, ಅಥವಾ ತುಂಬ ಶಿಷ್ಟ ಸಂಪ್ರದಾಯದವಳು ನನಗೆ ಇಷ್ಟ ಆಗಲ್ಲ ಅಂತ ತಿಳ್ಕೊಂಡ್ರು, ಅಥವಾ ಏನೋ ಒಂಥರ ಕೀಳರಿಮೆ ಇತ್ತು, ಮೇಲರಿಮೆ ಅಂತೂ ಅವ್ರಿಗೆ ಇರಲಿಲ್ಲ ಪಾಪ. ಹೇಗೋ ಗೊತ್ತಿಲ್ಲ ಅವ್ರಿಗೆ ನನ್ನನ್ನು ನೋಡಿ, ಅಥವಾ ಬಹುಶಃ ಸಂಕೋಚ. ಅವ್ರಿಗೆ ತುಂಬ ಒಳ್ಳೆಯ ಮನುಷ್ಯ, ಸಂಕೋಚ ಇದ್ದಿರ್ಬೋದು. ತಿರ್ಗಾ ಮೂರನೇ ದಿನ ಹೋದೆ. ಮುಂದೆ ದಯಮಾಡಿ ನಾನು ಬೇಡ ಅಂತ ಹೇಳಬೇಡಿ, ನಂಗೆ ಜಾನಪದ ನಾನು ಐಚ್ಛಿಕ ತೊಗೊಂಡಿದ್ದೀನಿ, ತುಂಬ ನನಗೆ ಇಷ್ಟ, ನನಗೆ ಯೋವ ನಾನು ನಿಮ್ಗೆ ಹೇಳ್ಕೊಡಕ್ಕೆ ನಾನೇನು ಇಲ್ಲವ, ನಾನು ತುಂಬ ಬಲ್ಲವನಲ್ಲ, ನನಗೇನು ಗೊತ್ತಿಲ್ಲ ಅಂದರು. ಅಯ್ಯೋ ಹಾಗೆ ಹೇಳಬೇಡಿ ಅಂದರೆ ಏನೇನು ಮಾಡೋದು, ನಾನು ಕ್ಲಾಸಸ್ ಸೇರಿಸಲಿಲ್ಲ ಅವರು. 4 ದಿವಸ ಹೋದೆ. 5ನೇ ದಿವಸ ಏನು ಮಾಡಿಬಿಟ್ರು, ನಮಸ್ಕಾರ ಮಾಡಿಬಿಟ್ರು ನನಗೆ. ಅವ್ವ ನಿಂಗೆ ಪಾದಕ್ಕೆ ನೀನು ಸಣ್ಣ ಮಾಡ್ಕೊತೀನಿ ಅಂತಾರೆ. ಸಣ್ಣ ಮಾಡ್ಕೊತೀನಿ ಅಂದರೆ ಹಿಂಗೆ ಮುಟ್ಟಿ ಕಂಡು ನೀನು ಪಾದ ಸಣ್ಣ ಮಾಡ್ಕೊತೀನಿ ಕಣವ, ನೀವು ಬರಬೇಡಿ, ನೀವು ಬರಬಾರ್ದು ನೀವು ಅಂದ್ಬಿಟ್ರು. ಯಾಕೋ ಪಾಪ ಅವ್ರಿಗೇನೋ ನಾನು ಸ್ವಲ್ಪ ಕಷ್ಟ ಆಗುತ್ತೇನೋ ಅಂತ ಅಂದ್ಕೊಂಡೆ. ಬಟ್ ಆದರೆ ಅವತ್ತಿಂದ ನಾನು ಅವರಿಗೆ ಅವರ ಅಭಿಮಾನಿ ಆಗಿಬಿಟ್ಟೆ. ಅವರ ಹಾಡುಗಳನ್ನ ಎಲ್ಲೆಲ್ಲಿ ಹಾಡ್ತಾಯಿದ್ರು ಅಲ್ಲೆಲ್ಲ ಅವ್ರು ಕೇಳ್ತಾಯಿದ್ದೆ. ಕಂಸಾಳೆ ಕೇಳ್ತಾಯಿದ್ದೆ. ಕಂಸಾಳೆ ಬಗ್ಗೆ ನಾನು ಅಂದರೆ ನನಗೆ ಜಾನಪದದಲ್ಲಿ ಇತ್ತು, ನಮಗೆ ವಿಶೇಷವಾಗಿ ನಾನು ಅಧ್ಯಯನ ಮಾಡ್ಕೊ ಅವರೆಲ್ಲಿ ಅವ್ರ ಪ್ರೋಗ್ರಾಮ್ನ ನಾನು ಹೋಗಿ ಕೇಳ್ತಾಯಿದ್ದೆ. ಒಂದು ರೀತಿ ಜಾನಪದ ಸಾಹಿತ್ಯಕ್ಕೆ ನನಗವರು ಮಾನಸಿಕ ಗುರು ಆಗಿಬಿಟ್ರು ನನಗೆ. ಅವ್ರು ನಾನು ಬೇಡ ಅಂತ ಹೇಳಿದ್ರು ಕೂಡ ನಾನು ಅವ್ರನ್ನ ಮನಸ್ಸು ಬರ್ಕೊಂಡು ನಾನು ಸ್ವೀಕಾರ ಮಾಡಿಬಿಟ್ಟೆ ನನ್ನ ಗುರು ಅಂತ. ಮತ್ತು ಎಷ್ಟು ಅಪ್ಪಟವಾದಂತಹ ಅವರ ಕಲಾವಂತಿಕೆ ಅಂದರೆ, ಬೇರೆ ಬೇರೆ ಫೋಕ್ ಕೇಳ್ತಾ ಇದ್ನಲ್ಲ, ಅದರಲ್ಲಿ ಅವರು ಬೇರೆ ಬೇರೆ ಮಿಶ್ರ ಮಾಡೋರು. ನಾನು ಹೇಳಿದ್ನಲ್ಲ, ಆಧುನಿಕತೆಯನ್ನು ಮಿಶ್ರ ಮಾಡೋರು. ಆಮೇಲೆ ಅವ್ರಿಗೇನೋ ಬೇಕಾದ ಕತೆ ಸೇರಿಸ್ಕೊಳ್ಳೋರು. ಇಂಗ್ಲೀಷ್ ವರ್ಡಲ್ಲ ಇರೋದು. ಸ್ಟೇಷನ್ಗೆ ಹೋಗ್ಬಿಟ್ಟವನೇ ಅಂತ ನನಗೆ ಯಾವುದೋ ಒಂದು ಕಥೆಯಲ್ಲಿ ಬಂತು, ಬೋರ್ಡ್ ಹಾಕವನೇ ಅಂತ ಬಂತು. ಅದೆಲ್ಲ ಅಲ್ವೇ ಇಲ್ಲ. ನಮಗೇನು ಹೇಳಿದರು, ನಾವೇನು ಓದಿದ್ವಿ, ಯಾವುದು ಶಾಸ್ತ್ರೀಯವಾದ ಸಂಗೀತ ಅಂತಿದೆಯೋ ಹಾಗೆ ಶಾಸ್ತ್ರೀಯವಾದಂತಹ ಜನಪದ ಕಾವ್ಯ ಅಂದರೆ ಅದರಲ್ಲಿ ಅದೇ ಒಂದು ಸೊಗಡಲ್ಲಿ ಇರಬೇಕು. ಅದು ಹೊಸತನವಾಗಲಿ, ಆಧುನಿಕತೆಯ ಒಂದು ಬೆರುಗು ಆಗಲಿ, ಆಧುನಿಕತೆಯ ಒಂದು ಸೋಂಕು ಇರಬಾರ್ದು. ಅದು ಇದ್ದರೆ ಅದು ಜನಪದ ಅಲ್ಲ ಅಂತ ನಮಗೆ ಜಾನಪದ ಅಂದರೆ ಏನು, ಜನಪದ ಏನೋ ಓದುವಂತಹ ಜನಪದ ಶಾಸ್ತ್ರದಲ್ಲಿ ನಾನು ಅಧ್ಯಯನ ಮಾಡಿದೆ. ಹಾಗಾಗಿ ನನಗೆ ಇವರು ಹಾಡುಗಳೆಲ್ಲ ಇಷ್ಟ ಆಯಿತು. ಇವರು ಮಹದೇಶ್ವರ ಕಾವ್ಯ, ಇವರು ಭಾಷಣ ಹಾಡೋರು. ಇವರು ಬೀಸು ಕಂಸಾಳೆ ಅಂತ ಬೇರೆ, ಕಂಸಾಳೆಯಲ್ಲಿ ದೊಡ್ಡ ದಾರ ಇಟ್ಕೊಂಡು ನೃತ್ಯ ಮಾಡ್ತಾರೆ. ಬೀಸು ಕಂಸಾಳೆ ಮಾಡೋರು, ಕೂತು ಕಂಸಾಳೆ ಹಾಡೋದೆಲ್ಲ ಮಾಡೋರು. ಮತ್ತು ಆಗ ಎಲ್ಲೂ ಕಂಡ್ರು ನಾನು ಇವ್ರನ್ನ ಒಂದ್ಸಲ ಮನೆಗೆ ಕರೆದು ನಾನು ಮನೇಲೇ ಹಾಡಿಸಿದೆ. ಇವ್ರನ್ನ ಮನೇಲಿ ಹಾಡ್ತಿದ್ದೆ. ಎಲ್ಲ ಹಾಡಿದ್ರು, ಎಲ್ಲ ಮಾಡೋರು. ಸುಮ್ಮನೆ ಅವ್ರ ಬಗ್ಗೆ ಎಲ್ಲ ಕೇಳ್ತಾಯಿದ್ದೆ. ನಾವು ಎಲ್ಲಿ ಕಲ್ತ್ರಿ, ಏನು ಮಾಡಿದ್ರಿ, ಹೇಗೆ ಅಂತೆಲ್ಲ ಕೇಳ್ತಾ ಇದ್ವಿ ನಾವು. ಆಮೇಲೆ ನಮ್ಮ ಅದೇ ಊರಿನವರಲ್ಲ, ನಾವು ಅಲ್ಲಿಯವರೇ ಅಂತೆಲ್ಲ ಹೇಳ್ತಾಯಿದ್ವಿ. ಅವ್ರ ಬಗ್ಗೆ ನಾವು ವಿಶೇಷವಾಗಿ ಗಮನ ಹರಿಸ್ಕೋದಾಗ ಅವರು ಹುಟ್ಟಿದ್ದು 1920 ಮೈಸೂರು ಜಿಲ್ಲೆಯ ಅಲ್ಲಿ ವರಕೋಡು ಹೋಬಳಿಯಲ್ಲಿ ಅಲ್ಲಿ ಬಡಗಲ ಹೊಂಡಿ ಅಂತ ಒಂದು ಹಳ್ಳಿ. ಆ ಹಳ್ಳಿ ಅವರು ಹುಟ್ಟಿದವರು 1920 ಹುಟ್ಟಿದವರು. ಅವರಿಗೆ ನಂಜಯ್ಯ ಅನ್ನೋರು ಅವ್ರ ತಂದೆ. ಅವ್ರು ಹಾಲು ಮಾರ್ತಾಯಿದ್ರು. ಅವರು ಇವರು ಒಂದು 5-6 ವರ್ಷ ಇರಬೇಕು. ಅವರು ಕೂಡ ತಂದೆ ಒಳ್ಳೆ ಕಂಸಾಳೆ ನುಡಿಸೋರು. ಕಂಸಾಳೆ ನುಡಿಸಿ ಕಂಸಾಳೆ ಮಹದೇಶ್ವರ ಹಾಡಿದ್ರು ಕೂಡ ಅವರು ಹಾಲು ಮಾರುವಂತಹ ಒಂದು ಪ್ರವೃತ್ತಿ ಇಟ್ಕೊಂಡಿದ್ರು ಅವರು. ಇವ್ರು ಏನು ಮಾಡಿದ್ರು ಅಂದರೆ ತುಂಬ ತುಂಟ ಪಾಪತೆ ಮನೇಲೇ ಇದ್ದಾಗ ಮನೇದು ಓಡೋಗೋದು, ನಾಟಕಕ್ಕೆ ಹೋಗೋ ಎಲ್ಲೆಲ್ಲಿ ಹಾಡು ಕೇಳುತ್ತೆ ಅಲ್ಲೆಲ್ಲ ಓಡಿ ಹೋಗೋದು, ನಮ್ಮ ಮನೇಲಿ ಮಡಕೆಗಳಿದ್ರೆ ಮಡಕೆಲೆಲ್ಲ ಕಂಸಾಳೆ ಥರ ಹೊಡೆದು ಅದನ್ನ ಪುಡಿ ಪುಡಿ ಮಾಡೋದು, ತುಂಬ ಚೇಷ್ಟೆ ಮಾಡ್ತಾಯಿದ್ರು ತುಂಬ. ಸೊ ಒಂದು ದಿವಸ ಏನು ಮಾಡಿದ್ರು ಅಂತ ತಂದೆ ತುಂಬ ಇವರು ಗಲಾಟೆ ಸಾಳಕ್ಕಾಗದೇನೆ ಆ ಹಾಲು ಮರಕ್ಕೆ ಹೋಗ್ತಾಯಿದ್ರಲ್ಲ ಅವರವರ ಮನೆಯವರಿಬ್ಬರು ಒಟ್ಟಿಗೆ ಹೋಗ್ತಾಯಿದ್ರು. ಮನೆ ಹೊರಗಡೆ ಎಲ್ಲ ಕಂಬಗಳು, ಹಳ್ಳಿ ಕಂಬಗಳು, ಕಂಬಕ್ಕೆ ಇವ್ರನ್ನ ಕಟ್ಟಿಬಿಟ್ಟು ಹಾಲು ಮರಕ್ಕೆ ಹೋಗ್ತಾಯಿದ್ರು. ಚೇಷ್ಟೆ ಮಾಡ್ತಾನೆ ಇವರು, ಓಡೋಗ್ತಾನೆ ಬೇರೆ ಕಡೆ, ತಂಟೆ ಮಾಡ್ತಾನೆ ಅಂದ್ಬಿಟ್ಟು ಒಂದು ದಿವಸ ಹೀಗೆ ಕಟ್ಬಿಟ್ಟು ಹೋದಾಗ ಯಾರೋ ಒಬ್ಬರು ಮನೆ ಮುಂದೆ ಒಬ್ಬ ನೀಲಗಾರ ಅಂತ ಹೇಳ್ತಾರೆ. ಈ ನೀಲಗಾರ ಅವರು ಒಬ್ಬರು ಕಂಸಾಳೆ ಹಾಡೋರೇನೆ ಬದ್ಧಕ್ಕೆ, ಈ ಮೊಂಟೇಶ್ವರ ಸ್ವಾಮಿ ಎಲ್ಲ ಕಾವ್ಯ ಹಾಡ್ತಲ್ಲ ಅವ್ರಿಗೆ ನೀಲಗಾರರು ಅಂತಲೇ ಹೇಳ್ತಾರೆ. ಅವರು ಒಬ್ಬ ನೋಡ್ತಾರೆ ಇವ್ರನ್ನ, ನೋಡಿಬಿಟ್ಟು ಈಗೇನು ಮಗುನಿಗೆ ಆಚೆ ಕಟ್ಟಾಗಿದೆಲ್ಲ ಅಳ್ತಾ ಇರ್ತಾರೆ. ಸರಿ ತ ಮನೆಗೆ ಕರ್ಕೊಂಡೋಗಿ ಇವನೇ ಅವ್ರ ಮನೆಗೆ ಕರ್ಕೊಂಡೋಗ್ತಾರೆ. ಕರ್ಕೊಂಡೋಗಿ ಅವರು 10 ವರ್ಷ ಅವ್ರ ಮನೇಲೆ ಇವನು ಕಂಸಾಳೆ ಪದವನ್ನು ಎಲ್ಲವನ್ನೇ ಅಲ್ಲಿ ಕಲ್ತ್ಕೊಂಡ್ರು. ಕಂಸಾಳೆ ಹಾಡು ತಂದೇನು ಕಲೀಲಿಲ್ಲ ಇವರು, ಕಂಸಾಳೆ ಎಲ್ಲ ಕಲ್ತರು. ಅಲ್ಲಿ ಏನಾಗುತ್ತೆ ಅಂದರೆ ಜಾತ್ರೆಯಲ್ಲಿ ಈಗ ಮುಡುಕ್ತೋರ ಜಾತ್ರೆ ಆಗುತ್ತೆ, ಮಹದೇಶ್ವರ ಜಾತ್ರೆ ಆಗುತ್ತೆ, ನಂಜನಗೂಡು ಜಾತ್ರೆ ಆಗುತ್ತೆ. ಆ ಜಾತ್ರೆಯಲ್ಲಿ ಒಂದು ಸಲ ಇವರು ಅದೇ ಇವರು ಇವ್ರನ್ನ ಸಾಕಿದ್ರಲ್ಲ ಅವರು ಇವರು ಬಂದು ಇವ್ರು ಏನು ಪದ್ಧತಿ ಇದೆ ಅಂದರೆ ಅಲ್ಲಿ ಕಂಸಾಳೆ ಹಾಡಿಕೊಂಡು ಅಲ್ಲೆಲ್ಲ ಸೇವೆ ಮಾಡೋದು, ಸಾಮಾನ್ಯ ಕೋರಣ್ಯ ಅಂದರೆ ಭಿಕ್ಷೆ ಬೇಡೋದು ಅದೆಲ್ಲ ಇರುತ್ತೆ. ಅದು ಭಿಕ್ಷೆ ಬೇಡೋದು ಅಂದರೆ ದಾರಿದ್ರ್ಯಕ್ಕೋಸ್ಕರ ಊಟಕ್ಕಿಲ್ಲದೆ ಭಿಕ್ಷೆ ಬೇಡಲ್ಲ, ಅದು ಅವ್ರಿಗೆ ಒಂದು ಸಂಪ್ರದಾಯ. ನಾವು ಪೂಜೆ ಹೇಗೆ ಮಾಡ್ತೀವೋ ಹಾಗೆ ಸೋಮವಾರ ಶುಕ್ರವಾರ ಕೋರಣ್ಯ ಇಡೋದು, ಭಿಕ್ಷೆ ಬೇಡೋದು, ಅದು ಅವ್ರಿಗೆ ತುಂಬ ಒಳ್ಳೆಯ ಸಂಪ್ರದಾಯ. ನಾವೀಗ ಸೋಮವಾರ ಒಪ್ಪತ್ತು ಮಾಡ್ತೀವಿ, ಪೂಜೆ ಮಾಡ್ತೀವಿ, ಗುರುವಾರ ಒಪ್ಪತ್ತು ಮಾಡ್ತೀವಿ ಅಂತ ಹೇಳ್ತೀವಲ್ಲ, ಆ ಥರ ಅವ್ರಿಗೆ ಅದು ಅವಮಾನ ಅಲ್ಲ. ಭಿಕ್ಷೆ ಬೇಡೋದು ಅಂದರೆ ಇದು ದರಿದ್ರಕ್ಕೋಸ್ಕರ ಆಗಲಿ ತಿನ್ನಕ್ಕಿಲ್ಲ ಅಂತ ಭಿಕ್ಷೆ ಬೇಡೋದಲ್ಲ. ಹಾಗಾಗಿ ಅವರು ನಂಜನಗೂಡು ಜಾತ್ರೆಗೆ ಬಂದರು. ಬಂದಾಗ ಇವ್ರ ತಂದೆ ತಾಯಿ ನೋಡಿದ್ರು, ನೋಡಿ ಇವ್ರನ್ನ ಅಯ್ಯೋ ನಮ್ಮ ಮಗ ಇಲ್ಲಿದ್ದಾನೆ ನೋಡಿ ಎಲ್ಲ ಮಾಡಿ ಇವ್ರನ್ನ ಮನೆಗೆ ಕರ್ಕೊಂಡೋದ್ರು. ಅಷ್ಟೊತ್ತಿಗೆ ಇವರಿಗೆ 16 ವರ್ಷ. ಇವ್ರಿಗೆಲ್ಲ ಕಂಸಾಳೆ ಎಲ್ಲ ಅಗಿಸ್ಕೊಂಡ್ಬಿಟ್ಟಿದ್ರು ಇವ್ರ ಜೊತೆಗೆ ಕರ್ಕೊಂಡೋಗಿದ್ರಲ್ಲ. 10 ವರ್ಷ ಇದೇ ಪಾಠ. ಅವರು ಕಂಸಾಳೆ ಹಾಡೋರು. ಅವ್ರಿಗೆ ಇವನ್ನ ತಯಾರು ಮಾಡಿ ಎಲ್ಲ ಮಾಡಿದ್ರು. ಬಿಡೋಕ್ಕೆ ಇಷ್ಟ ಇರಲಿಲ್ಲ, ತಂದೆ ತಾಯಿ ಇಷ್ಟಪಟ್ಟರಲ್ಲ ಅಂತ ಬಿಟ್ಟರು, ಕರ್ಕೊಂಡೋದ್ರು. ಕರ್ಕೊಂಡು ಹೋದ್ಮೇಲೆ ಇವ್ರಿಗೆ ಅಲ್ಲಿ ಇನ್ನು ಮತ್ತೆ ಓಟೋಟಾಗ್ತಾರೆ ಇವನು ಅಂತ ಅವ್ರಿಗೆ ಪುಟ್ಟುಮಾರಮ್ಮ ಅಂತ ಒಂದು 7 ವರ್ಷದ ಹುಡುಗಿ, ಇವ್ರು 16 ವರ್ಷ, ಗಂಟೆಗೆ 7 ವರ್ಷ, ಅವ್ರನ್ನ ಸೇರಿ ಇವರು ಮದುವೆ ಮಾಡೋರು. ಮದುವೆ ಮಾಡ್ಕೊಂಡು ಇವರು ರೈಲ್ವೇಲಿ ಕೆಲಸನೂ ಆಯಿತು. ರೈಲ್ವೇಲಿ ಕೆಲಸ ಆಯಿತು, ಕೆಲಸನೂ ಮಾಡ್ಕೊಂಡು ಹಾಡು ಹೇಳ್ಕೊಂಡು ಇದ್ರು, ಕಂಸಾಳೆ ಮಾಡ್ಕೊಂಡಿದ್ರು. ಆದರೆ ಏನಾಗ್ತಾಯಿತ್ತು ಇವ್ರಿಗೆ ಮನಸ್ಸು ಎಳೆಯೋದು ಕಂಸಾಳೆ ಕಾರ್ಯಕ್ರಮ ಕೊಡಬೇಕು ಅಂತ ಅನಿಸೋದು. ಆವಾಗ ಈ ರೈಲ್ವೆ ಕಚೇರಿಯಲ್ಲಿ ರಜೆ ಸಿಗ್ತಾ ಇರಲಿಲ್ಲ. ಇನ್ನು ಕೆಲವು ಸಲ ಬೇರೆ ಬೇರೆ ಥರ ಅವ್ರಿಗೆ ತೊಂದರೆ ಆಗೋದು, ಆಕಾಶವಾಣಿಯಲ್ಲಿ ಹೋಗಿ ಆಗ್ತಾ ಇರಲಿಲ್ಲ ಪ್ರೋಗ್ರಾಮ್ಗೆಲ್ಲ ಕರೆಯೋರು. ಇವರು 50ನೇ ಇಸ್ವಿನಲ್ಲಿ ನಮ್ಮ ಮೈಸೂರಲ್ಲಿ ಗೋಪಾಲ ಸ್ವಾಮಿಯವರು ಆಕಾಶವಾಣಿ ಶುರು ಮಾಡಿದ್ರು ಪ್ರೈವೇಟಾಗಿ. ಆಮೇಲೆ AIR ಅಂತಿದೆಯಲ್ಲ ಇದು ಆಲ್ ಇಂಡಿಯಾ ರೇಡಿಯೋ, ಅದು ಆಮೇಲೆ ಶುರುವಾಯಿತು. ಆವಾಗ ಮೊಟ್ಟ ಮೊದಲಿಗೆ ಜನಪದ ಹಾಡಿದವರು ಮಹದೇವ ಇವರೇ, ನಮ್ಮ ಕಂಸಾಳೆ ಮಹದೇವರು. ಕಂಸಾಳೆನ ಹಾಡ್ತಾ ಇದ್ರು, ಅದನ್ನು ನುಡಿಸ್ಕೊಂಡು ಹಾಡ್ತಾ ಇದ್ರಲ್ಲ. ಕಂಸಾಳೆ ಅನ್ನೋದು ಒಂದು ಕಂಚಿನ ಅದು ತಾಳ, ಅದು ಕೆಳಗೆ ಒಂದು ಬಟ್ಲು ಥರ ಇರುತ್ತೆ, ಮೇಲೆ ಒಂದು ಮುಚ್ಚ ಥರ ಇರುತ್ತೆ. ಅದಕ್ಕೆ ಏನು ಹೇಳ್ತಾರೆ ಅಂದರೆ ಕಂಸಾಳೆ ಅಂದರೆ ಭೂಮಿ, ಕೆಳಗಿರೋ ತೊಟ್ಲು ಭೂಮಿ, ಮೇಲಿರೋ ಆಕಾಶ ಅಂತಾರೆ. ಇದು ಪ್ರಕೃತಿ ಪುರುಷ ಅಂತನೂ ಆಗ್ಬೋದು, ನಮ್ಮ ಮತ್ತು ಆತ್ಮ ಪರಮಾತ್ಮ ಅಂತನೂ ಆಗುತ್ತೆ, ಹಾಗೆಯೇ ತಾಯಿ ಹಾಗೂ ತಂದೆ ಅಂತಲೂ ಕೂಡ ಹೇಳ್ತಾರೆ. ಅಂದರೆ ಅದೆರಡರ ಸಂಯೋಗದಿಂದ ಆಗುವಂತಹ ಒಂದು ಶಬ್ದ, ಒಂದು ಅದೊಂದು ಸಂಗೀತ, ಅದು ಸಾಂಪ್ರದಾಯಿಕವಾದಂತಹ ಒಂದು ತಾಳ. ಅದಕ್ಕೆ ಇವರು ಯಾವಾಗ ನುಡಿಸ್ತಾ ಇದ್ರು ಅವರಿಗೆ ಮಹದೇವಯ್ಯ ಇದ್ದಿದ್ದು ಕಂಸಾಳೆ ಮಹದೇವಯ್ಯನೋ ಹೆಸರು ಬಂತು. ಇವ್ರಿಗೆ ಮದುವೆನೂ ಆಯಿತು, ಕೊನೆಗೇನು ಮಾಡೋದು ಕೆಲಸ ಬಿಟ್ಬಿಟ್ರು. ಈ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಆಗ ಪೂರ್ಣ ಸಮಯವನ್ನು ಇವರು ಇದಕ್ಕೆ ವಿನಿಯೋಗಿಸ್ಕೊಂಡ್ರು. ಆಗ ಇವರು ಬೇರೆ ಬೇರೆ ಕಡೆಯೆಲ್ಲ ಇವರು ಒಂದು 25 ಕ್ಯಾಸೆಟ್ ಬಂತು ಇವ್ರದ್ದು ಕಂಸಾಳೆ ಪದ ಬಗ್ಗೆ ಎಲ್ಲ. ಅದೆಲ್ಲ ಕೇಳಿದ್ದೀನಿ ನಾನು. ಕಂಸಾಳೆ ಮಹದೇಶ್ವರ ಕಾವ್ಯ ಅಂತ ಹೇಳಿದ ತಕ್ಷಣ ಶರಣೆಯರು, ಶಿವಭಕ್ತರದು, ಶಿವಂದು ಎಲ್ಲ ಕಾವ್ಯಗಳನ್ನ ಇವ್ರು ಹಾಡ್ತಾ ಬರೋದು, ಅದಕ್ಕೆ ಕಂಸಾಳೆ ಅಂತ ಆಯಿತು. ನನಗೆ ಇವರ ಕಾವ್ಯವನ್ನು ಕೇಳ್ತಾ ನನಗೆ ಮಹದೇಶ್ವರ ಕಾವ್ಯನ ನಾನು ಸಂಪೂರ್ಣವಾಗಿ ಒಂದು ರೀತಿ ಶಾಸ್ತ್ರೀಯವಾಗಿ ಅವತ್ತು ಇನ್ನೊಬ್ಬರು ನಮ್ಮ ಈ ಒಂದು ಇನ್ನೊಂದು ನಮ್ಮ ಈ ಸಂಚಿಕೆಯನ್ನು ನೋಡಿ ಒಂದು ಪ್ರಶ್ನೆ ಕೇಳಿದರು. ಅದು ನೀವೇನೋ ತಪ್ಪು ಹೇಳ್ಬಿಟ್ಟಿದ್ದೀರಾ, ಅದು ಹಾಗಲ್ಲ ಹೀಗಲ್ಲ, ಅವರ ತಂದೆ ತಾಯಿಯವರು ಬೇರೆ ಇರೋರು ಅಯ್ಯೋ ನಿಜ ಅಂತ ಹೇಳಿದ್ದೆ ನಾನು. ಮಹದೇಶ್ವರ ಅಯ್ಯೋ ನಿಜ ಅಂತ ಅಲ್ಲ ಅವರು ಅಲ್ಲಿ ಹುಟ್ಟವರು ಅಂತ ಏನೋ ಸ್ವಲ್ಪ ಹೇಳಿ ಸ್ವಲ್ಪ ಬರೆದಿದ್ರು. ಆದರೆ ನಾನು ಆರಿಸ್ಕೊಂಡಂತಹ ಪಾಠಾಂತರ ನಾನು ಹೇಳಿದೆ, ನಾನು ನನಗೆ ಅಧ್ಯಯನಕ್ಕೆ ಇದ್ದಾಗ ನಮಗೆ ಪಾಠಾಂತರ ನಾವು ಗುರ್ತಿಸ್ಕೋಬೇಕಿತ್ತು. 10 ಪಾಠಾಂತರ ನಾವು ತೊಗೊಂಡು 10ರಲ್ಲಿ ಯಾವುದು ಸತ್ಯಕ್ಕೆ ಹತ್ತಿರ ಇದೆ, 7 ಒಂದೇ ಥರ ಇದ್ದರೆ ಆ 7 ನಿಜ ಅಂತ ತಿಳ್ಕೋಬೇಕು. ನಾವು ಆ 7 ನಿಜ ಅಂತ ತಿಳ್ಕೋಬೇಕು. ಅಥವಾ 3 ಸುಳ್ಳಿದೆ 3 ಸುಳ್ಳು ಅಂತ ತಿಳ್ಕೋಬೇಕು. ಆ ಥರ ಇತ್ತು ನನಗೆ. ಹಾಗೆ ಇವರು ತುಂಬ ಸತ್ಯವಾದಂಥ ಅಪ್ಪಟವಾದಂತಹ ಒಂದು ಜನಪದ ಒಂದು ಕಾವ್ಯದ ಪರಂಪರೆಯಿಂದ ಬಂದವರಾದ್ದರಿಂದ ನಾನು ಇವರ ಪಾಠವನ್ನು ನಾನು ಅನುಸರಿಸಿದೆ. ಇವರ ಪಾಠವನ್ನು ನಾನು ಅಧ್ಯಯನ ಮಾಡ್ತಾ ಹೋದೆ. ಹಾಗೆ ನನಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನನಗೆ ಕಂಸಾಲೆ ಮಹದೇವಯ್ಯರು ಅವರ ಒಂದು ವಿಶೇಷವಾದಂತಹ ಜ್ಞಾನ ನನಗೆ ಸುಲಭ ಸಿಕ್ತು. ಮಾದಪ್ಪನನ್ನು ನಾನು ಕಂಡುಕೊಂಡಂತಹದ್ದು ನನಗೊಬ್ಬ ದೇವರವನು, ಮಹದೇಶ್ವರನು. ಇಲ್ಲಿ ಓಡಾಡೋಂಥ ಮನುಷ್ಯ ಅಲ್ಲ. ನಾವು ರಾಜ್ಕುಮಾರ್ ಏನು ಹೇಳೋರು ಗೊತ್ತಾ, ನಾವು ಸಾಮಾನ್ಯರು, ಅವನು ಅಸಾಮಾನ್ಯ ಅಂತ ಹೇಳೋರು ನನ್ನ ಹತ್ರ. ಅವನು ಅಸಾಮಾನ್ಯ, ನಾವು ದೇವರಾಗಕ್ಕೆ ಸಾಧ್ಯ ಇಲ್ಲ, ನಾವು ಅವನ ಥರ ಆಗಲ್ಲ, ಅದಕ್ಕೆ ನಾವು ಸಾಮಾನ್ಯರು ಅಂತ ಹೇಳ್ಬಿಟ್ಟು ಅವ್ರು ಹೇಳೋರು. ಮಣ್ಣಲ್ಲಿ ಕೈಗೆ ಹಾಕಿದ್ರೆ ಮಣ್ಣು ಸಿಗುತ್ತೆ, ಅದು ಚಿನ್ನ ಪಾತಾಳಕ್ಕೆ ಹೋಗಬೇಕು, ಅಮೂಲ್ಯವಾದದನ್ನ ದೇವರು ಕೆಳಗಿಟ್ಟಿರ್ತಾನೆ, ಅವ್ನು ನಿಜವಾದ ದೇವರು, ಅದು ನಿಜವಾದ ಚಿನ್ನ ಅಂತ ಹೇಳೋರು. ಹಾಗೆ ಮಹದೇಶ್ವರನ ಕಾವ್ಯ ಓದ್ದವ್ರಿಗೆ ನಾನು ಹೇಳೋವಂತಹ ಆ ಒಂದು ಪ್ರಶ್ನೆಗೆ ಒಂದು ಉತ್ತರ ಅಂತ ಹೇಳಿದ್ರೆ, ಮಹದೇಶ್ವರ ನಮ್ಮ ಹಿಂದೆ ಓಡಾಡೋಂಥವನಲ್ಲ, ಅವನು ಅಸಾಮಾನ್ಯ, ಅವನು ಒಬ್ಬ ಶಿವಸ್ವರೂಪ, ಅವನು ಈಶ್ವರ, ಸಾಕ್ಷಾತ್ ಈಶ್ವರ ಅವನು. ಹಾಗಾಗಿ ಅವನು ಪವಾಡಗಳನ್ನ ಮಾಡ್ದ, ಮರೆತೋರ್ನ ತುಳಿದ, ನೆನೆದವ್ರಿಗೆ ಒಲಿದ ಅಂತ ಹೇಳ್ತಾರೆ. ಅದು ಎಂತಹ ಒಂದು ಮಾತು ಅಂತ ಹೇಳಿದ್ರೆ, ನನಗೆ ಮಾದಪ್ಪ ಸಾರ್ವಕಾಲಿಕವಾದಂಥ ಒಬ್ಬ ವ್ಯಕ್ತಿ. ಈಗ ನಾವು ಮರೆತಾಗ ನಮ್ಮನ್ನು ಬೆನ್ನ ಮೇಲೆ ಕೊಟ್ಬಿಟ್ಟು, ಏಸ್ ಸರಿಯಾಗೋ, ನೀನು ಸರಿ ಮಾಡ್ಕೊ, ನೀನು ತಪ್ಪು ತಿದ್ಕೋ ಅಂತ ಹೇಳೋಕೆ ಒಬ್ಬ ಇರಬೇಕು. ಹಾಗೆ ನಾವು ಚೆನ್ನಾಗಿ ಮಾಡಿದಾಗ, ಏಯ್ ಬೇಷ್ ಚೆನ್ನಾಗಿ ಮಾಡಿದ್ಯಪ್ಪ ಅಂತ ಹೇಳಿ ನಮ್ಮನ್ನು ಅಪ್ರಿಷ್ ಅಂದರೆ ಏನು ಹೇಳೋದಕ್ಕೆ, ನಮ್ಮನ್ನು ಹುರಿದುಂಬಿಸೋ ಮೋಟಿವೇಶನ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ. ನಾವು ಹುರಿದುಂಬಿಸುವಂಥ ಒಬ್ಬ ಇರಬೇಕು. ಅದು ಯಾರು ಮಾಡೋದು ಸಾಧ್ಯ? ನಮಗಿಂತ ದೊಡ್ಡವನಾಗಬೇಕು, ನಮಗಿಂತ ಉತ್ತಮನಾಗಬೇಕು. ನಮಗಿಂತ ಉತ್ತಮವನಿದ್ದಾಗ ಅವ್ನು ನಮ್ಮ ಲೀಡರು, ನಮಗಿಂತ ದೊಡ್ಡವನಾಗಿ ನಮಗಿಂತ ವಿಶೇಷವಾಗಿದ್ದಾಗ ಅವ್ನು ದೊಡ್ಡವನು. ಅಂಥ ದೊಡ್ಡವನು ಯಾರು? ದೇವರು. ನಮಗಿಂತ ದೊಡ್ಡವರು ದೇವರು ಬಿಟ್ಟು ಬೇರೆ ಯಾರು ದೊಡ್ಡವ್ರಿಗೆ ಸಾಧ್ಯ ಇಲ್ಲ. ಯಾಕಂದರೆ ನಮ್ಮಲ್ಲಿ ದಿನ ಒಂದು ತಪ್ಪು ಮಾಡ್ತಾ ಇರ್ತೀವಿ, ದಿನ ಒಂದೊಂದು ಹುಳುಕಿರುತ್ತೆ, ಹಿಂದೆ ಒಂದು ಹೇಳ್ತೀವಿ, ಮುಂದೆ ಒಂದು ಹೇಳ್ತೀವಿ, ಬೇಜಾರಾದ ಬೈತೀವಿ, ಸಂತೋಷ ಆದ ಹೊಗಳ್ತೀವಿ. ಆದರೆ ಅವನು ಯಾವಾಗಲೂ ಒಂದೇ ಥರ ಇರ್ತಾನೆ. ಅಂತಹ ಮಹದೇಶ್ವರನ ಒಂದು ದರ್ಶನವನ್ನು ನಂಗೆ ತೋರಿಸ್ಕೊಟ್ಟವರು ಕಂಸಾಲೆ ಮಹದೇವಯ್ಯ. ನನಗೂ ಏನನ್ನಿಸ್ತು ಅಂದರೆ, ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಆ ಥರ ಹಾಡುಗಳನ್ನು ಕೇಳಿದ್ದು ನಾನು ಕೂಡ ಫಸ್ಟ್. ಅಲ್ಲಿಂದ ಅಲ್ಲಿವರೆಗೆ ಇದ್ದ ಹಾಡುಗಳೆಲ್ಲ ಆ್ಯಸ್ ಯೂಶಲ್ ಅವರ ಒಂದು ಬೇರೆ ಥರ ಇತ್ತು. ಇದೊಂದು ಸ್ಪೆಷಲ್ ಆಗಿತ್ತು. ಇನ್ನೊಂದು ಮಹಾದೇವರ ಏನು ನೆನಪೋದಂದರೆ, ಇವರು ಕಾಲೇಜಲ್ಲಿ ಬಂದು ಹೇಳ್ಕೊಟ್ರಲ್ಲ, ಅಲ್ಲಿ ಇದು ಗಂಡು ಕಲೆ ಅಂತ ಹೇಳ್ತಾರೆ ಕಂಸಾಲೆಗೆ. ಮತ್ತು ಬೀಸು ಕಂಸಾಳೆ ಅಂತೂ ಗಂಡು ಕಲೆ. ಮೊದಲು ಮಹಿಳೆಯರಿಗೆ ಹೇಳ್ಕೊಟ್ಟವ್ರೆ ಮಹದೇವನವರು. ಕಂಸಾಳೆಯನ್ನು ನಮ್ಮ ಮಹಿಳೆಯರು ಅಂದರೆ ನಮ್ಮ ಯೂನಿವರ್ಸಿಟಿ ಬಂದು ಕಲಿಸ್ಕೊಟ್ಟವರು ಮಹದೇವನವರು ಅವರೇನೆ, ಕಂಸಾಳೆ ಮಹದೇವನ. ಹಾಗಾಗಿ ಅದೊಂದು ಕ್ರೆಡಿಟ್ ಇವ್ರಿಗೆ ಸೇರಿಕೊಳ್ಳುತ್ತೆ. ಆಮೇಲೆ ಇವರು ಡೆಲ್ಲಿ ಹೋಗಿ ಅಲ್ಲೆಲ್ಲ ಪ್ರದರ್ಶನ ಕೊಟ್ಟಿರ್ತಾರೆ. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಅವರೆಲ್ಲ ಇವ್ರನ್ನ ಹೊಗಳಿರ್ತಾರೆ. ಇಷ್ಟೇ ಇಲ್ಲ ಅಂತ ಹೇಳ್ಬಿಟ್ಟು ಇವರು ವಿಶ್ವ ಒಂದು ಮೇಳ, ಜಾನಪದ ಮೇಳದಲ್ಲಿ ಹೋಗ್ಬಿಟ್ಟು ಅಲ್ಲೆಲ್ಲ ಬೇರೆ ಬೇರೆ ದೇಶದಲ್ಲಿ ಕೂಡ ಇವರು ಅನೇಕ ಕಾರ್ಯಕ್ರಮವನ್ನು ಕೊಟ್ಟಿರ್ತಾರೆ. ಆಮೇಲೆ ಇಷ್ಟು ಸಾಲದೊಂದು ಇವರಿಗೆ ಸುಮಾರು ಅವಾರ್ಡ್ಗಳು ಬಂದಿವೆ. ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ, ಆಮೇಲೆ ಇಂದಿರಾ ಗಾಂಧಿ ಫೆಲೋಶಿಪ್ ಬಂದಿದೆ, ಆಮೇಲೆ ಯಕ್ಷಗಾನ ನಾಟಕ ಸಂಗೀತ ನೃತ್ಯ ಅಕಾಡೆಮಿಯಿಂದ ಪ್ರಶಸ್ತಿ ಬಂದಿದೆ, ಯಕ್ಷಗಾನ ಅಕಾಡೆಮಿಯಿಂದ ಪ್ರಶಸ್ತಿ ಬಂದಿದೆ, ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಕೊನೆಗೆ ಜಾನಪದಶ್ರೀ ಅಂತ ಹೇಳಿ ಒಂದು ವಿಶೇಷವಾದಂಥ ತುಂಬ ದೊಡ್ಡ ಗೌರವ. ಅದು ಪಾಪ ಮರಣೋತ್ತರ ಅಂತವ್ರು. ನಮ್ಮ 96ರಲ್ಲಿ ಅವರು ಏಪ್ರಿಲ್ 21 ಅವರು ನಮ್ಮನ್ನು ಬಿಟ್ಟು ಹೋದರು. ಆದ ನಂತರ ಪಾಪ ಅವರಿಗೆ ಆ ಪ್ರಶಸ್ತಿ ಬಂತು ಅವ್ರಿಗೆ. ಅಂದರೆ ನನಗೆ ಅನಿಸೋ ಪ್ರಕಾರ ಜಾನಪದ ಸಾಹಿತ್ಯದ ಒಂದು ಅಪ್ಪಟವಾದಂತಹ ಒಂದು ನಮ್ಗೆ ಕೊಟ್ಟಿದ್ದು, ನಮಗೆ ಅದರ ಪಾಠಾಂತರವನ್ನು ಕೊಟ್ಟವರು ಇವರು. ಯಾಕಂದ್ರೆ ನಾನು ಒಂದು ಹಾಡು ನನ್ನ ತಂಗಿ ಒಂದು ಹಾಡು ಕಲ್ತ್ಕೊಂಡ್ಬಂದಿದ್ಲು, ಜಾನಪದ ಒಬ್ಬರು ಮೇಷ್ಟ್ರು ಹೇಳ್ಕೊಟ್ರು ಅಂತ. ಇದು ಹೆಂಗಿತ್ತು ಅಂದರೆ, ಮಲ್ಲಿಕಾರ್ಜುನ ಮರಿಕಾಲಿಲ್ವಾ ಬಂದು ಕೂತೇವ್ನಿ ಗಂಗೆ ತಡೀಲಿ, ಮಲ್ಲಿಕಾರ್ಜುನ ಮರಿಕಾಲಿಲ್ವಾ ಬಂದು ಕೂತೇವ್ನಿ ಗಂಗೆ ತಡೀಲಿ, ನಿನ್ನಂದ ನೋಡಿ ಕಪ್ಪ ತಂದೆ ಕಾಲಿಲ್ಲ ಮುಖ ತೋರ್ನಿಲ್ಲ, ನಿನ್ನಂದ ನೋಡಿ ಪೌಡರ್ ತಂದೆ ಹಚ್ಕೊಳ್ಳಿಲ್ಲ ನೀ ಮುಖ ತೋರ್ಲಿಲ್ಲ, ಮಲ್ಲಿಕಾರ್ಜುನ ಮರಿಕಾಲಿಲ್ವಾ ಬಂದು ಕೂತೀವ್ನಿ ಗಂಗೆ ತಡಿ, ನೀನಂದ ನೋಡಿ ಸ್ನೋವಾ ತಂದೆ ಹಚ್ಕೊಳ್ಳಿಲ್ಲ ಮುಖ ತೋರ್ಲಿಲ್ಲ, ನೀನು ಆಡೋಬ್ಬರು ಎಲ್ಲ ಹಾಡಿದ್ರು ಅಂತ ಹೇಳ್ಕೊಂಬಂದ್ಲು. ಇದು ಎಷ್ಟು ಮಟ್ಟಿಗೆ ಜಾನಪದ ಇದೆ, ಟ್ಯೂನ್ ಇದೆ, ಹೌದು. ರಾಗ ದೇಶೀಯದಲ್ಲ, ದೇಶೀಯ ಸಂಗೀತದ ಥರನೇ, ಆದರೆ ಸಾಹಿತ್ಯ ಮಾತ್ರ ಇದನ್ನು ಹೇಗೆ ಅದನ್ನು ಈ ಅದು ಏನು ಅದರ ಮೂಲ ಸಾಹಿತ್ಯ ಏನಂತ ಗೊತ್ತಿಲ್ಲ. ಇದನ್ನು ಒಂದು ಹೇಗೆ ಅಂದರೆ ಅದಕ್ಕೆ ಪ್ರಕ್ಷೇಪ ಅಂತ ನಾವು ಹೇಳ್ತೀವಿ. ಅಂದರೆ ಹೊಸದಾಗಿ ಇವರೇ ಬಂದು ಸೇರಿಸಿರೋದು, ಮತ್ತು ಜಾನಪದ ಅಲ್ಲೇ ಇರೋದು, ಅಂದರೆ ದೇಶೀಯ ಸೊಗಡನ್ನು ಇವರು ಅಳಿಸಿ ಹಾಕಿ ಹೊಸದಾಗಿ ಮಾಡಿರೋರು. ಆ ಥರ ಸುಮಾರು ಜಾನಪದ ಪಾಠಾಂತರಗಳು ನಾನು ನೋಡಿದ್ದೀನಿ, ಅಷ್ಟೊಂದು ನೋಡಿದ್ದೀನಿ. ನಾನು ಹೇಳಿದ್ನಲ್ಲ ಈಗ ಏನೇನೋ ಕಥೆ ಇದೆ. ಮಾದಪ್ಪನ ಕಥೆ ಶ್ರೀಶೈಲದಲ್ಲಿ ಸಿಕ್ಕಿದ್ರು ಅಂತ ಒಬ್ಬರು ಹೇಳ್ತಾರೆ. ಮೊನ್ನೆ ಒಬ್ಬರು ಪ್ರಶ್ನೆ, ಬೆನ್ನಲ್ಲಿ ಮಚ್ಚ ಹುಟ್ಟಕ್ಕಾಗತ್ತಾ, ಏನು ಹೇಳ್ತೀರಿ ಮೇಡಮ್ ನೀವು ಅಂತ ಒಬ್ಬರು ಬರೆದಿದ್ದಾರೆ. ನಾನು ಹೇಳಿದ ಕಥೆ ಅಲ್ಲ, ನಾನು ಬರೆದಿದ್ದೂ ಅಲ್ಲ, ನನ್ನ ಸೃಷ್ಟಿನೂ ಅಲ್ಲ. ಅದು ಸಾವಿರಾರು ವರ್ಷಗಳಿಂದ ಜನಪದ ಕಾವ್ಯವನ್ನು ಹಾಡ್ಕೊಂಡು ಬಂದಂಥವ್ರ ಪಾಠಾಂತರವನ್ನು ನೋಡಿ ಅದನ್ನು ಆ ಒಂದು ಯಾವಾಗಲೂ ಅಂದರೆ ಕಾವ್ಯ ಅನ್ನೋದು ಹೇಗೆಂದರೆ ನಮ್ಮನ್ನು ಮೈ ಮರೆಸುತ್ತೆ. ಕಾವ್ಯ ಅಂದರೆ ಹೃದಯನ ಅಲಗಿಸುತ್ತೆ, ಅದು ಕಾವ್ಯ. ಕಾವ್ಯ ಅಂದರೆ ಮನಸ್ಸನ್ನು ಅಲಗಿಸುತ್ತೆ, ಅದು ಕಾವ್ಯ. ಕಾವ್ಯ ಅಂದರೆ ಸಂಭ್ರಮ ಕೊಡುತ್ತೆ, ಅದು ಕಾವ್ಯ. ಕಾವ್ಯ ಅಂದರೆ ಉಲ್ಲಾಸ ಕೊಡುತ್ತೆ, ಅದು ಕಾವ್ಯ. ಕಾವ್ಯ ಅಂದರೆ ನಾವು ಕೆಳಗಿಂದ ಮೇಲೆಲ್ಲೋ ಹಾರ್ದಂಗಾಗುತ್ತೆ. ಕುವೆಂಪು ಅವ್ರು ಏನು ಹೇಳ್ತಾರೆ, ದೂರಕ್ಕೆ ದೂರಕ್ಕೆ ಹಾರುವೆ ಗಾನ ವಿಮಾನದಲ್ಲಿ ಅಂತಾರೆ. ಏನು ನಾವು ಏರೋಪ್ಲೇನ್ಗೆ ಹಾರಕ್ಕಾಗತ್ತಾ? ಗಾನ ವಿಮಾನ ಅಂದರೆ ಹಾಡು ಅನ್ನುವಂತಹ ನಮ್ಮನ್ನು ಈ ಒಂದು ಸ್ತರದಿಂದ ಮೇಲೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ, ನಮ್ಮ ಯಾವುದೋ ಒಂದು ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತೀವಲ್ಲ, ಇದಕ್ಕೆ ಸಾಹಿತ್ಯ ಅಂತ ಹೇಳ್ತೀವಿ. ನಮ್ಮನ್ನು ಎಲ್ಲೋ ಕರ್ಕೊಂಡು ಹೋಗುವಂತಹ ಒಂದು ಅದ್ಭುತವಾದಂತಹ ಜನಪದ ಒಂದು ಕಾವ್ಯವನ್ನು ನಮಗೆ ಕೊಟ್ಟಂತಹ ಜಾನಪದ ಏನು ಹೇಳೋದು, ಕಾವ್ಯ ಓದೋರು, ಜಾನಪದ ಕಲಾಕಾರರು, ಜಾನಪದ ಕವಿಗಳು, ಅವ್ರು ಎಷ್ಟೋ ಜನ ಅವರು ಎಲ್ಲೂ ಕೂಡ ಆಸೆ, ವೈಭೋಗ, ಸಂಭ್ರಮ ಅಥವಾ ಪ್ರಶಸ್ತಿ ಯಾವುದನ್ನೂ ಆಸೆ ಪಟ್ಟವರಲ್ಲ. ಅವರು ತುಂಬ ಸ್ವಾಭಾವಿಕವಾಗಿ ಬರೆದವರು. ಅದರಲ್ಲಿ ನನಗೆ ಕಂಸಾಳೆ ಮಹಾದೇವಯ್ಯನ ನೆನೆಸ್ಕೊಳ್ಳುವಂತಹ ಒಂದು ಅದ್ಭುತವಾದಂತಹ ಒಂದು ಗಳಿಗೆ ನನಗೆ ಇದು ಅನಿಸುತ್ತೆ. ನನಗೆ ನೀವು ಕೇಳಿದಂಥ ಪ್ರಶ್ನೆಗೆ ನಾನು ತುಂಬ ದೀರ್ಘವಾದಂತಹ ಉತ್ತರ ಕೊಟ್ಟಿದ್ದೀನಿ. ಏನೇ ಹೇಳಿದ್ರು ತುಂಬ ಅಪ್ಪಟವಾದಂತಹ ನಮಗೆ ಆ ಪಾಠಾಂತರವನ್ನು ಕೊಟ್ಟವರು ಕಂಸಾಳೆ ಮಹಾದೇವನವರು. ಎಲ್ಲಿಯೂ ಕೂಡ ಒಂದು ಕಪಟ ಇಲ್ಲ, ಮೋಸ ಇಲ್ಲ. ಮತ್ತು ಮೂಲ ಪ್ರತಿ ಏನಿದೆ, ಮೂಲ ಕಾವ್ಯ ಏನಿದೆ ಅದನ್ನು ಹಾಗೇ ಕೊಟ್ಟಿದ್ದಾರೆ. ಅದನ್ನು ಎಲ್ಲೂ ಕೂಡ ಮಾಡಿಲ್ಲ, ಎಲ್ಲೂ ಬದಲಾಯಿಸಿಲ್ಲ. ಯಾವುದೋ ಒಂದು ಅದಕ್ಕೆ ಕಲ್ಮಶವನ್ನು ಅವ್ರು ಎಲ್ಲೂ ಕೂಡ ತುಂಬಿಲ್ಲ. ಹಾಗಾಗಿ ನನಗೆ ನಿಜವಾಗಿ ನಾನು ನೆನೆಸ್ಕೋಬೇಕಾದ್ರೆ ಕಂಸಾಳೆ ಮಹಾದೇವನ ತುಂಬ ನೆನೆಸ್ಕೋತೀನಿ. ಕಳೆದ ಅದನ್ನು ಪುಟ್ಟರಾಜ ಗವಾಯಿಗಳನ್ನ ನಾವು ನೆನೆಸ್ಕೊಂಡ್ವಿ ಕಳೆದ ಸಂಚಿಕೆಯಲ್ಲಿ. ಪುಟ್ಟರಾಜ ಗವಾಯಿಗಳು ಹೇಗೆ ಒಂದು ಹೊಸ ಸಂಸ್ಕಾರವನ್ನು, ಹೊಸ ಪರಂಪರೆಯನ್ನು, ಹೊಸ ಯುವ ಪೀಳಿಗೆಯನ್ನು ಹೇಗೆ ತಂದು ಬೆಳಗಿದ್ರೋ, ಹಾಗೆ ಕಂಸಾಳೆ ಮಹಾದೇವಯ್ಯನವರು ಒಂದು ಹೊಸ ಒಂದು ಜಾನಪದ ಸಂಸ್ಕಾರವನ್ನು, ಜಾನಪದ ಕಾವ್ಯವನ್ನು, ಜಾನಪದ ಕಾವ್ಯದ ಸಂಭ್ರಮವನ್ನು, ಜಾನಪದ ಕಾವ್ಯದ ವೈಭವವನ್ನು, ಜಾನಪದ ಕಾವ್ಯದ ಮಾಧುರ್ಯವನ್ನು ಮೈಸೂರು ಜಿಲ್ಲೆ ತುಂಬ, ಮಹದೇಶ್ವರ ಬೆಟ್ಟ ತುಂಬ ಹೋದವರು. ಆ ನಂತರ ಅವರನ್ನು ಎಷ್ಟೋ ಜನ ಅನುಕರಣೆ ಮಾಡಿದ್ದಾರೆ. ಹಾಗಾಗಿ ನಾನು ಮಹಾದೇವನವರನ್ನ ತುಂಬ ಮನಸ್ಸಿಂದ ನಾನು ನೆನೆಸ್ಕೊಳ್ತೀನಿ. ನಮ್ಮ ಈ ಎಲ್ಲ ಕೆಲಸಕ್ಕೆ ಪ್ರೇರೇಪಣೆ ಕಂಸಾಳೆ ಮಹಾದೇವನವರು.